हाय फ्रेंड्स नमस्ते आर्मी सोल्जर वाइफ लाइफस्टाइल चैनल के स्वागत प्रथम पूजन पूजिसल्पडुव गणेशन प्रियवागिरतक्कंतह मूरु रीतियादंत प्रसाद अथवा नैवेद्य रेसिपिगळन्नु ई वीडियोदल्लि शेर माड्ता इदीनि उळिदंतह कर्जिकायि ಕಡಲೆ ಕಾಳು ಉಸ್ಲಿ ಆಮೇಲೆ ಕರಿದ ಮೋದಕ ರೆಸಿಪಿಯನ್ನು ನಮ್ಮ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕ್ ಬೇಕಂತಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಇಲ್ಲ ನಮ್ಮ ಚಾನಲಲ್ಲಿ ಹೋಗಿ ನೀವು ನೋಡ್ಬೋದು. ಬನ್ನಿ ಇವಾಗ ನಾವು ಮೊದಲಿಗೆ ಬನಾನಾ ರಸಾಯನವನ್ನು ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಬನಾನಾ ರಸಾಯನವನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿ ಹಣ್ಣಾಗಿರ್ತಕ್ಕಂತಹ 4 ಬಾಳೆಹಣ್ಣನ್ನು ತಗೊಂಡಿದ್ದೀನಿ. ನಂತರ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಬಾಳೆಹಣ್ಣನ್ನು ಈ ಥರ ಸಣ್ಣ ಸಣ್ಣದಾಗಿ ಸ್ಲೈಸಸ್ ಆಗಿ ಕಟ್ ಮಾಡಿ ಬೌಲ್ಗೆ ಸೇರಿಸಿ ನಂತರ ಅದರಲ್ಲಿ 1 ಕಪ್ ಅಷ್ಟು ಕರಡನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ಕರಡ್ ಬೇಡ ಅಂತಂದರೆ ಹಾಲನ್ನು ಕೂಡ ಸೇರಿಸ್ಬೋದು. ನಂತರ 1/2 ಕಪ್ ಅಷ್ಟು ಹನಿ ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು ಸಕ್ಕರೆ ಬೆಲ್ಲ ತಗೊಂತಾ ಇಲ್ಲ, ಅದರ ಬದಲಾಗಿ ಹನಿಯನ್ನು ತಗೊಂಡಿದ್ದೀನಿ. ಹನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಹಾಗಾಗಿ ಈ ಮೂರು ಚೆನ್ನಾಗಿ ಬೆರೆತುಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಇದರಲ್ಲಿ 1/2 ಕಪ್ ಅಷ್ಟು ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಂತರ 1/2 ಕಪ್ ಅಷ್ಟು ದಾಳಿಂಬೆ ಬೀಜಗಳನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಿ ನಾನು 3 ರೀತಿಯಾದಂತಹ ಡ್ರೈ ಫ್ರೂಟ್ಸನ್ನು ತಗೊಂಡಿದ್ದೀನಿ. ಒಣದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ. ಇವನ್ನು ಹಾಕೋದ್ರಿಂದ ರಸಾಯನ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಇದರಲ್ಲಿ 2-3 ಏಲಕ್ಕಿಯನ್ನು ತಗೊಂಡು ಅದರಲ್ಲಿ ಬೀಜ ತೆಗೆದು ನೋಡಿ ಈ ಥರ ಕುಟ್ಟಿಬಿಟ್ಟು ಪೌಡರ್ ಮಾಡಬೇಕಾಗತ್ತೆ. ಇದನ್ನು ತರ್ತರಿಯಾಗಿ ಪೌಡರ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆ ಫ್ಲೇವರ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಸೊ ಪೌಡರ್ ಕೂಡ ಹಾಕ್ಬೋದು, ಬಟ್ ಇದು ನಾವು ತಿಂತಾ ಇದ್ದರೆ ಬಾಯಲ್ಲಿ ಸಿಗ್ತಾ ಇರುತ್ತೆ. ಏಲಕ್ಕಿ, ಡ್ರೈ ಫ್ರೂಟ್ಸ್ ಇವೆಲ್ಲ ಸಿಗ್ತಾ ಇದ್ದರೆ ತಿಂದೇ ಇದ್ರೆ ತುಂಬಾ ರುಚಿಯಾಗಿರುತ್ತೆ. ಸೊ ಗಣೇಶನಿಗೆ ಪ್ರಿಯವಾಗಿರ್ತಕ್ಕಂತಹ ಬನಾನಾ ರಸಾಯನ ರೆಡಿ ಆಯಿತು. ಇವಾಗ ನಾವು ಮೊಸರನ್ನ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊಸರನ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾನು ರೈಸನ್ನು ಬೇಯಿಸಿ ಇಟ್ಟಿದ್ದೀನಿ. ನಂತರ ಒಂದು ಪ್ಯಾನ್ ತಗೊಂಡು ಅದರಲ್ಲಿ 4 ಟೀಸ್ಪೂನಷ್ಟು ಆಯಿಲನ್ನು ಸೇರಿಸಿ ಆಯಿಲ್ ಬಿಸಿ ಆದಮೇಲೆ 1 ಟೀಸ್ಪೂನಷ್ಟು ಸಾಸಿವೆಯನ್ನು ಹಾಕಿ, ಸಾಸಿವೆ ಚೆನ್ನಾಗಿ ಸಿಡಿದಿದ್ದಾದಮೇಲೆ 1/2 ಟೀಸ್ಪೂನಷ್ಟು ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಳ್ಳಿ. ಜೀರಿಗೆ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಇದರಲ್ಲಿ 2 ಒಣಮೆಣಸಿನಕಾಯಿಯನ್ನು ಹಾಕಿ, ಒಣಮೆಣಸಿನಕಾಯಿಯನ್ನು ಫ್ರೈ ಮಾಡ್ಕೊಳ್ಳುವಷ್ಟಿಲ್ಲ, ಜಸ್ಟ್ ಈ ಥರ ಮಿಕ್ಸ್ ಮಾಡಿ. ನಂತರ 3 ಹಸಿಮೆಣಸಿನಕಾಯಿಯನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿಯನ್ನು ಹಾಕ್ಕೋಬೋದು. ಹಸಿಮೆಣಸಿನಕಾಯಿ ಹಸಿ ಸ್ಮೆಲ್ಲೆಲ್ಲ ಹೋಗಿ 1/2 ಫ್ರೈ ಆದಾಗ ಅದರಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಳ್ಳಿ. ಕರಿಬೇವಿನ ಸೊಪ್ಪನ್ನು ಹಾಕೋದ್ರಿಂದ ಮೊಸರನ್ನ ತುಂಬ ರುಚಿಯಾಗಿರುತ್ತೆ. ನಂತರ ಇದರಲ್ಲಿ ನಾನು 1 ಟೀಸ್ಪೂನಷ್ಟು ಕಡಲೆಬೇಳೆಯನ್ನು ಸೇರಿಸಿದ್ದೀನಿ. ಸೊ ಅದರ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ನೀವು ಒಗ್ಗರಣೆ ಮಾಡ್ಕೊಳ್ಳುವಾಗ ಕಡಲೆಬೇಳೆಯನ್ನು ಹಾಕ್ಕೊಳ್ಳಿ. ಕಡಲೆಬೇಳೆಯನ್ನು ಹಾಕ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿರುತ್ತೆ ಮೊಸರನ್ನ. ನಂತರ ಇದರಲ್ಲಿ 10 ಗೋಡಂಬಿಯನ್ನು ಸೇರಿಸಿದ್ದೀನಿ. ಗೋಡಂಬಿಯನ್ನು ಮೊದಲೇ ಹಾಕಿಬಿಟ್ರೆ ಕಪ್ಪಾಗ್ಬಿಡುತ್ತೆ, ಹಾಗಾಗಿ ಈ ಥರ ಫೈನಲಾಗಿ ಗೋಡಂಬಿಯನ್ನು ಸೇರಿಸಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಒಗ್ಗರಣೆ ರೆಡಿ ಆಯಿತು. ನಾನು ಮೊದಲೇ ರೈಸನ್ನು ಬಾಯ್ಲ್ ಮಾಡಿಟ್ಟಿದ್ದೀನಿ. ಈಗ ಒಗ್ಗರಣೆಯನ್ನು ಇದರಲ್ಲಿ ಟ್ರಾನ್ಸ್ಫರ್ ಮಾಡಿ ಮೊಸರನ್ನಕ್ಕೆ ರೈಸನ್ನು ನಾವು ತುಂಬ ಸಾಫ್ಟಾಗಿ ಬೇಯಿಸಿರಬೇಕಾಗತ್ತೆ. ನೀವೇನಾದರೂ ಕುಕ್ಕರಲ್ಲಿ ರೈಸನ್ನು ಬೇಯಿಸ್ಕೊಂಡಿದ್ರೆ ಸ್ಮ್ಯಾಶ್ ಮಾಡ್ಕೊಳ್ಳಿ. ನಂತರ ಇದರಲ್ಲಿ ನಾನು ಫ್ರೆಶ್ ಆಗಿರ್ತಕ್ಕಂತಹ ಮೊಸರನ್ನು ಸೇರಿಸ್ತಾ ಇದ್ದೀನಿ. ಮೊಸರನ್ನ ಹಾಕಿದಾದಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ನೋಡಿಕೊಂಡು ಮೊಸರನ್ನ ಸೇರಿಸ್ತಾ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮತ್ತು ಬಿಸಿ ಬಿಸಿ ಅನ್ನದಲ್ಲಿ ಮೊಸರನ್ನ ಸೇರಿಸಿ ಮಿಕ್ಸ್ ಮಾಡೋದ್ರಿಂದ ಒಂಥರ ಒಡೆದೋದಂಗಾಗತ್ತೆ, ತಿನ್ನೋದಕ್ಕೆ ಕೂಡ ಅಷ್ಟೊಂದು ರುಚಿಯಾಗಿರೋದಿಲ್ಲ. ರೈಸ್ ತಣ್ಣಗಾಗಿದ್ದಾದಮೇಲೆ ಮೊಸರನ್ನ ಸೇರಿಸೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಈಗ ಇದರಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿರಬೇಕು. 1/2 ಕಪ್ ಅಷ್ಟು ದಾಳಿಂಬೆ ಬೀಜಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೊಸರನ್ನ ತಂತಣ್ಣದಾಗಿ ತಿಂದ್ರೇ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನದಲ್ಲಿ ಮೊಸರನ್ನ ಹಾಕ್ಕೊಂಡ್ರೆ ಒಂಥರ ಒಡೆದೋದಂಗಾಗಿ ಹಾಲಿನ ಸ್ಮೆಲ್ ಕೂಡ ಬರುತ್ತೆ. ಹಾಗಾಗಿ ರೈಸನ್ನು ತಣ್ಣಗೆ ಮಾಡಿ ಆಮೇಲೆ ಮೊಸರನ್ನ ಸೇರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಮೊಸರನ್ನ ನಮಗೆ ಯಾವಾಗ ಬೇಕಂದ್ರೆ ಆವಾಗೆ ಪ್ರಿಪೇರ್ ಮಾಡಿಕೊಂಡ್ರೆ ಒಳ್ಳೆಯದು. ಬೇಗ ನಾವು ಮೊಸರನ್ನ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಒಂದೊಂದು ಟೈಮ್ ಹುಳಿ ಬಂದುಬಿಟ್ಟಿರುತ್ತೆ, ಇಲ್ಲ ಅಂತಂದರೆ ಗಟ್ಟಿ ಆಗಿಬಿಡುತ್ತೆ. ಸೊ ಹಾಗಾಗಿ ಯಾವ ಟೈಮಲ್ಲಿ ಬೇಕೋ ಆ ಟೈಮಲ್ಲಿ ಈ ಥರ ಪ್ರಿಪೇರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮ ಮೊಸರನ್ನ ಕೂಡ ರೆಡಿ ಆಯಿತು. ಈಗ ನಾವು 3ನೇ ಪ್ರಸಾದ ರೆಸಿಪಿಯನ್ನು ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ. 3ನೇ ಪ್ರಸಾದ ರೆಸಿಪಿ ಬಂದು ಅಕ್ಕಿ ಪಾಯಸ. ಅಕ್ಕಿ ಪಾಯಸವನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ 1/2 ಲೀಟರಷ್ಟು ಹಾಲನ್ನು ತಗೊಂಡಿದ್ದೀನಿ. ಹಾಲಿನಲ್ಲಿ 2 ಟೀ ಕಪ್ಸಷ್ಟು ನೀರನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ನಂತರ 1 ಟೀ ಗ್ಲಾಸ್ನಲ್ಲಿ 3/4 ಗ್ಲಾಸಷ್ಟು ರೈಸನ್ನು ತಗೊಂಡಿದ್ದೀನಿ. ಈ ರೈಸನ್ನು ಚೆನ್ನಾಗಿ ವಾಶ್ ಮಾಡಿ
15 ನಿಮಿಷಗಳ ಕಾಲ ಇದನ್ನ ನೆನೆಸಬೇಕಾಗುತ್ತೆ. ನೀವು ಬೇಕಾದ್ರೆ ಯಾವ ರೈಸ್ ಅನ್ನು ಬೇಕಾದರೂ ತಗೋಬಹುದು. ರೈಸ್ ಅನ್ನು ನೆನೆಸೋದ್ರಿಂದ ಬೇಗನೂ ಬೇಯುತ್ತೆ ಮತ್ತೆ ಸಾಫ್ಟ್ ಆಗಿರುತ್ತೆ. ಹಾಗಾಗಿ ನೋಡಿ ಈ ಕಡೆ ಹಾಲು ಕೂಡ ತುಂಬಾ ಚೆನ್ನಾಗಿ ಕುದಿತಾ ಇದೆ. ಈಗ ನೆನೆಸಿರತಕ್ಕಂತ ರೈಸ್ ಅನ್ನು ಹಾಲಿನಲ್ಲಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ರೈಸನ್ ಹಾಕಿದಾದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಲಿಲ್ಲ ಅಂತಂದ್ರೆ ತಲೆ ಹಿಡಿಯುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಮತ್ತೆ ಕೆನೆ ಕಟ್ಸದಿರ ಈ ತರ ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ. ಇದನ್ನ ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲೇ ಬೇಯಿಸಬೇಕು. ಹೈ ಫ್ಲೇಮ್ ಅಲ್ಲಿ ಬೇಯಿಸ್ಕೊಂಡ್ರೆ ಹಾಲೆಲ್ಲ ಬೇಗ ಇಂಗೋಗುತ್ತೆ, ರೈಸ್ ಬೇಗ ಬೇಯೋದಿಲ್ಲ, ಸೋ ಕಡಿಮೆ ಆಗಿಬಿಡುತ್ತೆ ಹಾಲು. ಹಾಗಾಗಿ ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲೇ ಬೇಯಿಸ್ಕೊಳ್ಳಿ. ನೋಡಿ ಈ ತರ ಚೆನ್ನಾಗಿ ಬೆಂದಿದ್ದಾದ್ಮೇಲೆ ನಿಮ್ಮ ಸ್ವೀಟ್ಗೆ ಅನುಸಾರವಾಗಿ ಸಕ್ಕರೆಯನ್ನು ಸೇರಿಸ್ಬೋದು. ಇಲ್ಲಿ ನಾನು 1/4 ಕಪ್ಪಷ್ಟು ಸಕ್ಕರೆಯನ್ನು ಸೇರಿಸಿದ್ದೀನಿ. ಈಗ ಇದನ್ನು ಒಂದು ಸೈಡ್ಗೆ ತೆಗೆದಿಡೋಣ. ನಂತರ ಒಂದು ಪ್ಯಾನ್ ತಗೊಂಡು ಅದರಲ್ಲಿ 2 ಟೇಬಲ್ಸ್ಪೂನಷ್ಟು ತುಪ್ಪವನ್ನು ಸೇರಿಸಿ 1 ಟೀಸ್ಪೂನಷ್ಟು ಸಣ್ಣದಾಗಿ ಕಟ್ ಮಾಡಿರುವಂತಹ ಬಾದಾಮ್ ಮತ್ತು 1 ಟೀಸ್ಪೂನಷ್ಟು ಸಣ್ಣದಾಗಿ ಕಟ್ ಮಾಡಿರುವಂತಹ ಗೋಡಂಬಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವು ಅರ್ಧದಷ್ಟು ಫ್ರೈ ಆದಾಗ ಇದರಲ್ಲಿ ಸ್ವಲ್ಪ ಒಣದ್ರಾಕ್ಷಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಳ್ಳಿ. ನೋಡಿ ಇವು ಚೆನ್ನಾಗಿ ಫ್ರೈ ಆಯಿತು. ರೈಸ್ ಕೇರ್ ಮಾಡ್ಕೊಳ್ಳೋದಕ್ಕೆ ರೈಸ್ ತುಂಬ ಸಾಫ್ಟಾಗಿ ಬೆಂದಿರಬೇಕು, ಇಲ್ಲಾಂತಂದರೆ ರೈಸ್ ಕೇರ್ ತಿನ್ನುವುದಕ್ಕೆ ಅಷ್ಟೊಂದು ರುಚಿಯಾಗಿರೋದಿಲ್ಲ. ನೋಡಿ ಇಲ್ಲಿ ರೈಸ್ ತುಂಬ ಚೆನ್ನಾಗಿ ಬೆಂದಿದೆ. ಈಗ ನಾವು ರೋಸ್ಟ್ ಮಾಡಿರುವಂತಹ ದ್ರಾಕ್ಷಿ, ಗೋಡಂಬಿ, ಬಾದಾಮಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ನೀವೇನಾದರೂ ಮೊದಲನೇದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಈ ಹದಕ್ಕಿದ್ರೆ ಕರೆಕ್ಟಾಗಿ ಸರ್ ಹೋಗುತ್ತೆ. ನಂತರ 2-3 ಏಲಕ್ಕಿಯನ್ನು ಪೌಡರ್ ಮಾಡಿ ಸೇರಿಸ್ತಾ ಇದ್ದೀನಿ. ಯಾವುದೇ ಸ್ವೀಟ್ಗಳಲ್ಲಾಗಲಿ ಏಲಕ್ಕಿಯನ್ನು ಸೇರಿಸೋದ್ರಿಂದ ಆ ಫ್ಲೇವರು, ರುಚಿ ತುಂಬ ಚೆನ್ನಾಗಿರುತ್ತೆ. ಈ ಕನ್ಸಿಸ್ಟೆನ್ಸಿಯಲ್ಲಿರುವಾಗ ಸ್ಟೌವ್ ಫ್ಲೇಮನ್ನು ಆಫ್ ಮಾಡಿ ಪೂರ್ತಿಯಾಗಿ ಪ್ಲೇಟನ್ನು ಮುಚ್ಚಬಾರ್ದು, ಸ್ವಲ್ಪ ಓಪನ್ ಇರೋ ಥರ ನೋಡ್ಕೊಳ್ಳಿ. ಆಗಾಗ ಮಿಕ್ಸ್ ಮಾಡ್ತಾ ಇದ್ರೆ ಇದು ಗಟ್ಟಿ ಆಗದಿರ ನಾವು ಯಾವ ಥರ ಪ್ರಿಪೇರ್ ಮಾಡ್ಕೊಂಡಿದ್ವೋ ಅದೇ ಥರನೇ ಇರುತ್ತೆ. ಮತ್ತು ಈ ಕೇರ್ ತಣ್ಣಗಾದ್ಮೇಲೆ ಗಟ್ಟಿ ಆಗೋದಿಲ್ಲ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಗಣೇಶ ಚತುರ್ಥಿಗೆ ಗಣೇಶನಿಗೆ ಪ್ರಿಯವಾಗಿರ್ತಕ್ಕಂಥ ಪ್ರಸಾದ ಅಥವಾ ನೈವೇದ್ಯಗಳನ್ನು ಯಾವ ಥರ ಪ್ರಿಪೇರ್ ಮಾಡ್ಕೊಂಡ್ವಿ ಅಂತ. ಉಳಿದಂತಹ ರೆಸಿಪಿಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಇಲ್ಲ ಅಂತಂದರೆ ನಮ್ಮ ಚಾನಲಲ್ಲಿ ಹೋಗಿ ಕೂಡ ನೀವು ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ನಾವು ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅದುವರೆಗೂ ಧನ್ಯವಾದಗಳು.